ಸ್ನೇಹಿತರೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮೆಲ್ಲರ ಪ್ರೀತಿಯ ಸುಶಾಂತ್ ಶೆಟ್ಟಿ. ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ಒಂದು ಸೈನ್ ಸಿಕ್ಕಿರ್ಬೋದು ಈ ಒಂದು ಫೋಟೋ ತೋರಿಸಾದ್ಮೇಲೆ. ಈ ಶರ್ಟನ್ನು ಹಾಕ್ಕೊಂಡು ಮಾತಾಡ್ತಾ ಇಲ್ಲ, ಕಾರಣ ಏನು ಅಂತ ನೀವೆಲ್ಲರೂ ಎಕ್ಸೈಟೆಡ್ ಆಗಿರ್ಬೋದು. ಭಾಳ ಸಿಂಪಲ್ ಸ್ನೇಹಿತರೆ, ನಿಮ್ಗೆಲ್ರಿಗೂ ಗೊತ್ತಿರುವಂತೆ ಈಗ ಭಾರತ ಮತ್ತು ಇಂಗ್ಲೆಂಡಿನ ಸರಣಿ ಮ್ಯಾಚಸ್ಗಳು ಆಗ್ತಾ ಇದ್ದಾವೆ. ಆಲ್ರೆಡಿ 5 T20 ಮ್ಯಾಚಸ್ಗಳಾಗಿದ್ದಾವೆ, ಅದರಲ್ಲಿ 3 ಭಾರತ ಗೆದ್ದು 2 ಇಂಗ್ಲೆಂಡ್ ಗೆದ್ದಿದ್ದಾರೆ. ಆದರೆ 2-2 ಆಗೋವರೆಗೂ ಇವ್ರಿಗೆ ಯಾರಿಗೂ ನೆಮ್ಮದಿ ಇಲ್ಲ ಅಂತ ನಂಗೆ ಅನಿಸುತ್ತೆ. ಯಾಕೆ ಅಂತಂದರೆ TRP, ಇವರು TRPಗೋಸ್ಕರವೇ ಕೆಲಸ ಮಾಡುವಂಥದ್ದು, TRPಗೋಸ್ಕರನೇ ಆಡುವಂಥದ್ದು ಅನ್ನೋ ಥರ ಆಗಿಬಿಟ್ಟಿದೆ ಇವತ್ತಿನ ಪರಿಸ್ಥಿತಿ. ಹಿಂದಿನ ಜವಾಗಲ್ ಶ್ರೀನಾಥ್ ಅವರಾಗಿರ್ಬೋದು, ನಮ್ಮ ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, ಅನಿಲ್ ಕುಂಬ್ಳೆ ಆಗಿರ್ಬೋದು, ಇಂಥ ಹಲವಾರು ಆಟಗಾರರು ದೇಶಕ್ಕಾಗಿ ಆಟವನ್ನು ಆಡ್ತಾ ಇದ್ದರು. ಇವತ್ತು ದೇಶಕ್ಕೋಸ್ಕರ ಯಾರೂ ಆಡ್ತಾ ಇಲ್ಲ. ಈ TV ಚಾನಲ್ಗೋಸ್ಕರ, ಈ ಒಂದು BCCIಗೋಸ್ಕರ, ಈ ಒಂದು TRPಗೋಸ್ಕರ, ಇದಕ್ಕೋಸ್ಕರ ಒಂದು ಕ್ರಿಕೆಟ್ ಮ್ಯಾಚನ್ನು ಕ್ರಿಕೆಟಿಗರು ಆಡ್ತಾ ಇದ್ದಾರೆ. ನಿಜವಾಗ್ಲೂ ಹೇಳಬೇಕಂದ್ರೆ ಕ್ರಿಕೆಟಿಗರು ಕ್ರಿಕೆಟಿಗರೇ ಅಲ್ಲ, ಅವರು ಈ ದೊಡ್ಡ ದೊಡ್ಡ ಏನಂತ ಹೇಳೋದು ನಂಗೆ ಗೊತ್ತಿಲ್ಲ, ಬಟ್ ಕಂಟ್ರೋಲರ್ಸ್ ಅಂತಾರಲ್ಲ, ಅವರು ಆಡಿಸ್ತಾ ಇರುವಂಥ ಬೊಂಬೆಗಳು ಈ ಕ್ರಿಕೆಟಿಗರು. ಇದು ಭಾಳ ಭಾಳ ಬೇಸರ ತರುವಂಥ ವಿಚಾರ ಸ್ನೇಹಿತರೆ. ಇನ್ಯಾವಾಗ ಈ ಕ್ರಿಕೆಟಿಗರು ನಮ್ಮ ದೇಶಕ್ಕೋಸ್ಕರ ಆಡ್ತಾರೆ ಅನ್ನುವಂಥದ್ದೇ ನನ್ನ ಮೂಲ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಈಗ ನಿಮ್ಗೆಲ್ರಿಗೂ ಗೊತ್ತಿರುವಂತೆ T20 ಭಾರತ ಗೆದ್ದಿದೆ. ಆದರೆ ODI ವಿಷಯಕ್ಕೆ ಬಂದರೆ ಫಸ್ಟ್ 2 ಮ್ಯಾಚನ್ನ ಆರಾಮಾಗಿ ಭಾರತ ಗೆಲ್ಬೋದಿತ್ತು, ಆದರೆ 2 ಮ್ಯಾಚನ್ನು ಬಿಟ್ಕೊಟ್ಟು ಇಂಗ್ಲೆಂಡ್ ಗೆಲ್ಲುತ್ತೆ. ಇದೀಗ ಮತ್ತೆ 1-1 ಆಗುತ್ತೆ. ಯಾಕೆ 1-1 ಆಯಿತು? ಸಿಂಪಲ್ ಒಂದು ಲಾಜಿಕನ್ನು ಹೇಳಬೇಕಾದ್ರೆ 2 ಮ್ಯಾಚನ್ನು ಭಾರತವೇ ಗೆತ್ತು ಅಂತ ಇಟ್ಕೊಳ್ಳಿ, ಅಥವಾ ಇಂಗ್ಲೆಂಡ್ ಗೆತ್ತು ಅಂದ್ಕೊಳ್ಳಿ, ಯಾರು ಬಂದು TV ನೋಡ್ತಾರೆ? 3rd ಮ್ಯಾಚನ್ನು ಯಾರು ನೋಡ್ತಾರೆ? ಯಾರು 3rd ಮ್ಯಾಚನ್ನು ನೋಡಿಲ್ಲ ಅಂದರೆ TV ಚಾನಲ್ಗಳಿಗೆ TRPL ಸಿಗುತ್ತೆ. TV ಚಾನಲ್ಗಳು ಮಧ್ಯ ಮಧ್ಯೆ ಅಡ್ವರ್ಟೈಸ್ ಆಗ್ತಾರಲ್ಲ, ಆವಾಗ ಅವ್ರಿಗೆ ದುಡ್ಡು ಎಲ್ಲಿಂದ ಬರುತ್ತೆ? ಬರೋದಿಲ್ಲ. ಅದಕ್ಕೋಸ್ಕರ ಈ ಒಂದು ಮ್ಯಾಚಸ್ಗಳನ್ನು ಫಿಕ್ಸನ್ನು ಮಾಡಿರ್ತಾರೆ. ಯಾವ ರೀತಿ ಫಿಕ್ಸ್ ಮಾಡಿರ್ತಾರೆ ಅಂತಂದರೆ, 1-1 ಆಗಬೇಕು, 2-2 ಆಗಬೇಕು, ಆಮೇಲೆ ಫೈನಲ್ ಮ್ಯಾಚಸ್ಗೆ ಫುಲ್ ಎಕ್ಸೈಟ್ಮೆಂಟ್ ಇದ್ಬಿಟ್ಟು ಜನ ನೋಡಬೇಕು ಅಂತ. ಯಾಕಂದರೆ ಅವ್ರು 1-1 ಮಾಡಿಲ್ಲ, 2 ಆಗಿಬಿಟ್ಟು ಲಾಸ್ಟ್ 1 ಮ್ಯಾಚ್ ಇದೆ ಅಂದರೆ ಯಾರು ಫೈನಲ್ ಮ್ಯಾಚ್ ಜನ ನೋಡಲ್ಲ ಅಂತ. ಇಂಥದ್ದೆಲ್ಲ ಲಾಜಿಕ್ಗಳು ಈ ಒಂದು ಕ್ರಿಕೆಟ್ ಮ್ಯಾಚಲ್ಲಿ ಆಗುತ್ತೆ. ಯಾರ್ಯಾರು ಕ್ರಿಕೆಟ್ ಮ್ಯಾಚ್ಗಳನ್ನು ಇಲ್ಲಪ್ಪ ನಿಜವಾಗ್ಲೂ ಸೋತ್ಬಿಡ್ತು ಅಂತ ಬೇಜಾರು ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಯಾರೂ ನೋಡೋಕೆ ಹೋಗಬೇಡಿ. ಇವರು ನಿಜವಾಗ್ಲೂ ಆ್ಯಕ್ಟರ್ಸೇ. ಈ ಫಿಲಮ್ಗಳಲ್ಲಿ ಯಾವ ರೀತಿ ಆ್ಯಕ್ಟ್ಗಳನ್ನು ಮಾಡ್ತಾರೆ, ಡೈರೆಕ್ಟರ್ ಹಿಂಗೆ ಕುಣಿಸ್ತಾರೆ ಆ ಥರ ಕುಣಿತಾರೆ, ಅದೇ ರೀತಿ ಇವ್ರಿಗೂ ಸ್ವಲ್ಪ ಬೋರ್ಡ್ ಆಫ್ ಮೆಂಬರ್ಸ್ ಇರ್ತಾರೆ. ಈಗ ಅಮಿತ್ ಶಾನ ಮಗನೂ ಒಬ್ಬ BCCIಯಲ್ಲಿ ಇದ್ದಾನೆ, ಇಂಥವರೆಲ್ಲ ಹಿಂಗೆ ಇವರನ್ನು ಕುಣಿಸ್ತಾರೆ, ಆ ರೀತಿ ಈ ಕ್ರಿಕೆಟಿಗರು ಕುಣಿತಾ ಇದ್ದಾರೆ. ಇದು ಭಾಳ ಬೇಸರ ತರುವಂಥ ವಿಚಾರ. ದೇಶಕ್ಕಾಗಿ ಯಾವತ್ತು ನೀವು ಆಡೋದಿಲ್ವೋ ಅವತ್ತವರೆಗೂ ನಮ್ಮ ದೇಶಕ್ಕೆ ಒಂದು ಬೆಲೆ ಅನ್ನುವಂಥದ್ದು ಸಿಗೋದಿಲ್ಲ. ಒಲಂಪಿಕ್ಸ್ಗಳನ್ನು ನೋಡಿಬಿಟ್ಟು ಈ ಕ್ರಿಕೆಟಿಗರು ಭಾಳ ಕಲಿಯುವಂಥದ್ದಿದೆ. ಇಷ್ಟೇ ವಿಚಾರವನ್ನು ನಾನು ಹೇಳಿಕ್ ಬಯಸ್ತೀನಿ. ಜೊತೆಗೆ ನನ್ನ ಒಂದು ಪ್ರೆಡಿಕ್ಷನ್ ಪ್ರಕಾರ, ಹಿಂದಿನ ಏನು 5 ಮ್ಯಾಚ್ T20 ಆಯಿತು, ಅದರಲ್ಲಿ ಫೈನಲ್ ಬಂದ್ಬಿಟ್ಟು ಭಾರತ ಆಗಿತ್ತು, ಈ ಬಾರಿ ಇವತ್ತಿನ ಫೈನಲನ್ನು 101% ನನ್ನ ಪ್ರಕಾರ ಇಂಗ್ಲೆಂಡ್ ಗೆಲ್ಲತ್ತೆ. ಗೆದ್ದು 1-1 ಆಗುತ್ತೆ. ಗೆಲ್ಲಿಲ್ಲ ಅಂತಂದರು, ಭಾರತ ಗೆತ್ತಂದರು, ಅಲ್ಲೇನೋ TRP ಫ್ಯಾಕ್ಟರ್ ಅನ್ನುವಂಥದ್ದು 100% ಇದೆ. ಯಾಕಂತಂದರೆ ನಿಮಗೆ ಗೊತ್ತಿರುತ್ತೆ ಬೆಟ್ಟಿಂಗ್ ದಂಧೆ ಯಾವ ರೀತಿ ನಡೆಯುತ್ತೆ, ಯಾವಾಗ ಹೆಚ್ಚಾಗುತ್ತೆ, ಯಾವಾಗ ಕಡಿಮೆ ಆಗುತ್ತೆ, ಆ ಬೇಸಿಸ್ ಮೇಲೆ ಅಲ್ಲೊಂದೊಂದು ಬಾಲ್ಗೂ ಬೆಟ್ಟಾಗಿರುತ್ತೆ. ಸೊ ದಯವಿಟ್ಟು ಕ್ರಿಕೆಟನ್ನು ಜೆನ್ಯೂನ್ಲಿ ಫಾಲೋ ಮಾಡೋರು ಈ ಒಂದು ಕಂಟೆಂಟನ್ನು ಶೇರ್ ಮಾಡಿ, ಮತ್ತು ಅಟ್ಲೀಸ್ಟ್ ಕ್ರಿಕೆಟಿಗರು ಯಾರ್ಯಾರು ಕನ್ನಡಿಗರಿದ್ದೀರಾ, ನಾಳೆ ದಿನ ನಾನು ಈ ಚೇರ್ ಮೇಲೆ ಕೂತು ಮಾತಾಡಿದಾಗ ಈ ಥರದ್ದೊಂದು ಶರ್ಟ್ ಹಾಕ್ಕೊಂಡು ಭಾರತದವನು ಅಂತ ಹೆಮ್ಮೆಯಿಂದ ಮಾತಾಡುವಂಥ ಒಂದು ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ಗಾಗಿ ಸ್ಪೀಕ್ ವಿತ್ ಸುಶಾಂತ್ YouTube ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.